ಅರುಣನನ್ನು ಎಲ್ಲ ಕಾರ್ಯಕರ್ತರ ಪ್ರತೀಕವಾಗಿ ಬಿಂಬಿಸುವಂಥದ್ದು ಹೊರತು ಅರುಣ ಇಲ್ಲಿ ಜನ ಅಲ್ಲ. ಅವರು ಬಿಜೆಪಿಯ ಮೇನ್ ಸ್ಟ್ರೀಮ್ನಲ್ಲಿ ಇರಲಿಲ್ಲ ಅಂತ. ಪ್ರಸಾದ ಭಂಡಾರಿಯವರ ಹೆಂಡತಿಯ ಪರವಾಗಿ ಕೆಲಸ ಮಾಡಿದ್ದು ಅವರಿಗೆ ಮರೆತು ಹೋಗಿದೆ ಅಂತ ಗೊತ್ತಿಲ್ಲ ಮೇನ್ ಸ್ಟ್ರೀಮ್ ಅಂತೇಳಿ. ಇದೀಗ ನಿಮ್ಮ ಜಗಳದಿಂದ ಮೂರನೇ ಅವನಿಗೆ ಲಾಭ ಆಗ್ತದೆ ಅನ್ನುವಂಥದ್ದನ್ನು ಮತ್ತೊಬ್ಬರು ಹೇಳ್ತಾ ಇದ್ದಾರೆ. ಹಿಂದೂ ಸಂಘಟನೆ ಪುತ್ತೂರಲ್ಲಿ ಗಟ್ಟಿ ಇದೆ, ಅರುಣ ವಿನ್ನಾಗಿಯೇ ತೀರ್ತಾನೆ. ಅವರವರು ಸೋಲುವುದು ಅವರವರ ಹಣೆಬರದಲ್ಲಿ ಸೋಲ್ತಾರೆ. ದೃಷ್ಟಿ ಇದ್ದವನಿಗೆ ಯಾರು ಪುತ್ತೂರು ವಿಧಾನಸಭಾ ಕ್ಷೇತ್ರದವರು ಯಾರು ಹೊರಗಿನವರು ಅಂತೇಳಿ ಅರ್ಥ ಆಗ್ಬೋದು. ನಾವು ಗೆಲ್ತೇವೆ ಅಂತ ಆಗುವಾಗ ಇನ್ನೊಬ್ಬರು ಗೆಲ್ತೇವೆ ಎಂಬ ಯೋಚನೆ ನಮಗೆ ಇಲ್ಲ. ಇನ್ನೊಬ್ಬರು ಗೆಲ್ತಾರಂತೆ, ನಾವು ಗೆಲ್ತೇವೆ ಗೆಲ್ತೇವೆ ಗೆದ್ದೇ ಗೆಲ್ತೇವೆ. ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಈಗಾಗಲೇ ಎಲ್ಲ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಯ ಕಾರ್ಯ ಮುಗಿದಿರುವಂತಹದ್ದು, ಜೊತೆಗೆ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ. ಸಂಘಟನೆ ಸಿದ್ಧಾಂತ ಅನ್ನುವಂಥ ಆರೋಪ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆ ನಾವು ಹಿಂದುತ್ವದವರು, ನಾವು ಹಿಂದುತ್ವದ ಪರವಾಗಿದ್ದೇವೆ ಅನ್ನುವಂಥದ್ದನ್ನು ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ. ಹಿಂದುತ್ವದ ಪರವಾಗಿ ನಾವಿದ್ದೇವೆ ಅನ್ನುವಂಥದ್ದನ್ನು ಬಂಡಾಯ ನಿಂತಿರುವಂತಹ ಪಕ್ಷೇತರ ಅಭ್ಯರ್ಥಿ ಅರುಣ್ ಪುತ್ತಿಲರವರು ಹೇಳ್ತಾ ಇದ್ದಾರೆ. ಎರಡೂ ಕಡೆಯಿಂದಲೂ ಮಾತುಗಳು ಕೇಳಿ ಬರ್ತಾ ಇವೆ. ಈಗ ನಾವು ಅರುಣ್ ಪುತ್ತಿಲರವರ ಕಚೇರಿಯಲ್ಲಿದ್ದೇವೆ. ಇಲ್ಲಿ ಹಿರಿಯ ಸ್ವಯಂ ಸೇವಕರಾಗಿದ್ದುಕೊಂಡು ಸಂಘದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿರುವಂತಹ ಹಿಂದಾರು ಭಾಸ್ಕರ್ ಆಚಾರ್ಯ ನಮ್ಮ ಜೊತೆಗಿದ್ದಾರೆ. ಸರ್, ಸಂಘಟನಾತ್ಮಕವಾಗಿ ಯೋಚನೆ ಮಾಡಿದಾಗ ಇದು ಪಕ್ಷೇತರ, ಬಹಳ ವರ್ಷಗಳಿಂದ ಜನಸಂಘದಿಂದ ನೀವು ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಇವತ್ತು ಪಕ್ಷೇತರಾಗಿ ನಿಂತಿದ್ದೀರಿ, ಸಂಘಟನಾತ್ಮಕವಾಗಿ ಮಾಡಿದಾಗ ಇದೊಂದು ತೊಂದರೆಗೆ ಕಾರಣ ಆಗ್ತದೆ ಅನ್ನುವಂಥದ್ದು ಬಹಳಷ್ಟು ಜನರ ಅಭಿಪ್ರಾಯ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತದೆ. ಏನು ಹೇಳೋಕ್ಕೆ ಇಚ್ಛೆ ಬಯಸ್ತೀರಿ? ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಸಂಘ ಪರಿವಾರ, ಸಂಘ ಅಂತ ಹೇಳುವುದಿಲ್ಲ ನಾನು, ಪಾರ್ಟಿಯ ಮತ್ತು ಕೆಲವು ಜವಾಬ್ದಾರಿತ ಕೆಲವು ಸೀಮಿತ ವ್ಯಕ್ತಿಗಳ ಕೈಯಲ್ಲಿದ್ದ ಕಾರಣ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಸ್ವಯಂ ಸೇವಕ ಕಾರ್ಯಕರ್ತ ಬಂಧುಗಳಿಗೆ ಮನಸ್ಸಿಗೆ ನೋವಾಗಿದೆ. ಅದರ ಆ ಮನಸ್ಸಿಗೆ ನೋವಾದಂಥ ಕಾರ್ಯಕರ್ತರ ಪ್ರತೀಕವಾಗಿ ಅರುಣನನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸುವಂಥ ದಿವಸ ಆಗಿದೆ. ಬಿ ಜೆ ಪಿಗಾಗಲಿ ಸಂಘಟನೆಗಾಗಲಿ ಬಂಡಾಯ ಎಂಬ ಶಬ್ದವೇ ಇಲ್ಲ, ಬಂಡಾಯ ಅಲ್ಲ. ಪ್ರಾಮಾಣಿಕವಾಗಿ ಹಿಂದುತ್ವದ ಕೆಲಸವನ್ನು ಮಾಡ್ತಾ ಮನಪೂರ್ವಕವಾಗಿ ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ಕೊಡುವಂಥ ದೃಷ್ಟಿಯಿಂದ ಅರುಣ ಕೆಲಸ ಮಾಡ್ತಾ ಇರುವಂಥದ್ದು. ಅರುಣನನ್ನು ಎಲ್ಲ ಕಾರ್ಯಕರ್ತರ ಪ್ರತೀಕವಾಗಿ ಬಿಂಬಿಸುವಂಥದ್ದು ಹೊರತು ಅರುಣ ಇಲ್ಲಿ ಜನ ಅಲ್ಲ. ಇಡೀ ಸಮಾಜದ ಪ್ರಾಮಾಣಿಕ ಹಿಂದೂ ಕಾರ್ಯಕರ್ತರ ಒಬ್ಬ ಪ್ರತಿನಿಧಿ ಅರುಣ ಆಗಿದ್ದಾರೆ. ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಬಂಡೆದ್ದು ಬಂದಿದ್ದರಿಂದಲೇ ಬಂಡಾಯ ಅಂತ ಕರೆಯೋದು. ಶಬ್ದ ಬಂಡಾಯ ಅಂತೇಳಿ, ಬಂಡಾಯ ಅಂತ ಹೇಳಿದರೆ ವಿರೋಧವಾಗಿ ಬರುವಂಥದ್ದು. ಇದು ವಿರೋಧವಾಗಿ ಅಲ್ಲ. ಬಿ ಜೆ ಪಿ ನಮ್ಮದೇ ಸಂಘಟನೆ, ಇನ್ನೊಬ್ಬರದಲ್ಲ. ಏನು, ನಾವು ಅದರಲ್ಲಿ ಇರುವವರೇ. ಆದರೆ ಬಂಡಾಯ ಎಂಬ ಶಬ್ದಕ್ಕೆ ನಾನು ಬೆಲೆ ಕೊಡುವುದಿಲ್ಲ. ಎಲ್ಲ ಕಾರ್ಯಕರ್ತರ ಮನೋಸ್ಥಿತಿಯನ್ನು ಅರುಣನ ಮುಖಾಂತರ ವ್ಯಕ್ತಪಡಿಸಿದ್ದು ಹೊರತು ಬಂಡಾಯ ಅಲ್ಲ, ಮುಂದೆಯೂ ಅಲ್ಲ ಬಂಡಾಯ ಎಂಬುದು. ಈಗ ಬಿ ಜೆ ಪಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ. ಬಿ ಜೆ ಪಿ ನಿಮ್ಮದೇ ಸಂಘಟನೆ ಅಂತ ಹೇಳ್ತಿದ್ದೀರಿ. ಬಿ ಜೆ ಪಿ ನಮ್ಮದೇ ಸಂಘಟನೆ. ನಾವು ಜನಸಂಘದಿಂದ ಕಾಲದಿಂದ ಸಂಘಟನೆಗೋಸ್ಕರ ಕೆಲಸ ಮಾಡ್ತಾ ಇದ್ದವರು. ಆದರೆ ಅರುಣನನ್ನು ಬಿಂಬಿಸಬೇಕೆಂಬ ಪ್ರಯತ್ನವನ್ನು ಪಟ್ಟಿದ್ದೇವೆ. ಆದರೆ ಅರುಣನನ್ನು ಹೊಡೆದು ಓಡಿಸಬೇಕು ಎಂಬ ಚಿಂತನೆ ಅವರ ಕೈಯಲ್ಲಿದೆ. ಅವನ ಮೇಲೆ ಕೆಟ್ಟ ಅಂಥ ಪ್ರಚಾರಗಳನ್ನು ಮಾಡುವಂಥದ್ದು, ಇಂಥ ಆಲೋಚನೆಗಳಿರುವ ನಾಯಕರಲ್ಲಿ ಇಲ್ಲಿ ಕಪಿಮುಷ್ಟಿಯಲ್ಲಿ ಇರುವ ಕಾರಣ ಕಪಿಮುಷ್ಟಿಯನ್ನು ಬಿಡಿಸಬೇಕು ಎಂಬ ಒಂದು ಮೂಲ ಉದ್ದೇಶ ಇಡೀ ಪುತ್ತೂರಿನ ಹಿಂದೂ ಸಂಘಟನೆಯ ಪ್ರಾಮಾಣಿಕ ಕಾರ್ಯಕರ್ತರ ಮನಸ್ಸಿನ ಅಭಿಪ್ರಾಯ ಇದು. ಅರುಣ್ ಕುಮಾರ್ ಪುತ್ತಿಲ್ರವರ ಗುರು ಅಂತ ಹೆಸರುವಾಸಿಯಾಗಿರುವಂತಹ ಡಾಕ್ಟರ್ ಎಂ ಕೆ ಪ್ರಸಾದ್ ಅವರು ಹೇಳುವಂಥ ಒಂದು ಮಾತು, ಅವರಿಗೆ ಆಸೆ ಜಾಸ್ತಿ ಮತ್ತು ಅವರು ಬಿ ಜೆ ಪಿಯ ಮೇನ್ ಸ್ಟ್ರೀಮ್ನಲ್ಲಿ ಇರಲಿಲ್ಲ ಅಂತ. ಏನಿದು ಬಿ ಜೆ ಪಿಯ ಮೇನ್ ಸ್ಟ್ರೀಮ್ ಅಂದರೆ? ಬಿ ಜೆ ಪಿಗೋಸ್ಕರ, ಬಿ ಜೆ ಪಿಯ ಸಂಘಟನೆಗೋಸ್ಕರ ಹಗಲಿರುಳು ಮನೆಯಲ್ಲಿಯೂ ಕೇಳದೆ, ಮನೆಯಲ್ಲಿ ಬೀಗ ಹಾಕಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿ, ಏನು ಯಾರೂ ಬೇಡ, ಪ್ರಸಾದ ಭಂಡಾರಿಯವರ ಹೆಂಡತಿಯ ಪರವಾಗಿ ಕೆಲಸ ಮಾಡಿದ್ದು ಅವರಿಗೆ ಮರೆತು ಹೋಗಿದೆ ಅಂತ ಗೊತ್ತಿಲ್ಲ ಮೇನ್ ಸ್ಟ್ರೀಮ್ ಅಂತ ಹೇಳಿದರೆ. ಮೇನ್ ಸ್ಟ್ರೀಮ್ ಅಂತ ಹೇಳಿದರೆ ಮೇನ್ ಸ್ಟ್ರೀಮ್ ಆಗಬೇಕು ಅಂತಾದರೆ ಹೀಗೆ ನೋಡಿ, ಕಾರ್ಯಕರ್ತರು ಹೇಳುವಾಗಲೇ ಮೇನ್ ಸ್ಟ್ರೀಮ್ ಕಾಣುವಂಥದ್ದು. ಕಪಿಮುಷ್ಟಿಯ ಒಳಗೆ ಇದ್ದರೆ ಮೇನ್ ಸ್ಟ್ರೀಮಿಗೆ ಬರಲಿಕ್ಕೆ ಅವಕಾಶವೇ ಇರುವುದಿಲ್ಲ. ಆ ಹೇಳಿಕೆ ಅವರ ಆಲೋಚನೆ ತಪ್ಪು ರೀತಿಯಿಂದಾಗಿ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೊರತು
ಇನ್ನೊಮ್ಮೆ ಪುರಾರವಾಗಿ ಪ್ರಸಾದ್ ಬಂಡೇರವರು ಯೋಚನೆ ಮಾಡಿದ್ರೆ ಅವರು ಹೇಳಿದ ಮಾತು ಎಷ್ಟು ಸರಿ ಅಂತ ಹೇಳಿ ಅವರಿಗೆ ಅನಿಸಬಹುದು ಅಂತ ನನಗೆ ಅನಿಸುತ್ತದೆ ಜನಸಂಘದಿಂದ ಸಂಘಟನೆಯಲ್ಲಿ ಇದೇನೆ ಅಂತ ಹೇಳ್ತಿದ್ದೀರಿ ಬಿಜೆಪಿಯ ಜೊತೆಗೆ ಇದೇನೆ ಅಂತ ಹೇಳ್ತಿದ್ದೀರಿ ಇದೀಗ ನಿಮ್ಮ ಜಗಳದಿಂದ ಮೂರನೆಯವನಿಗೆ ಲಾಭ ಆಗ್ತದೆ ಅನ್ನುವಂತದನ್ನ ಮತ್ತೊಬ್ಬರು ಹೇಳುತ್ತಿದ್ದಾರೆ ಹೇಳುವವರು ಹೇಳಬಹುದು ಹಿಂದೂ ಸಂಘಟನೆ ಪುತ್ತೂರಲ್ಲಿ ಗಟ್ಟಿ ಇದೆ ಅರುಣ ವಿನ್ನಾಗಿ ತೀರ್ತಾನೆ ಇದು ಎಲ್ಲ ಕಾರ್ಯಕರ್ತರ ಮನಸಿನ ಒಕ್ಕೊರಳಿನ ಭಾವನೆ ಹಿಂದೂ ಸಂಘಟನೆ ಇರುವಾಗ ಅದರಲ್ಲಿ ಇನ್ನೊಬ್ಬರಿಗೆ ಲಾಭ ಆಗ್ತದೆ ಅಂತ ಹೇಳುವ ಪ್ರಶ್ನೆ ಇಲ್ಲ ಕೆಲವು ನಾಯಕರ ದುರ್ಬುದ್ಧಿಯಿಂದಾಗಿ ಇನ್ನೊಬ್ಬರಿಗೆ ಲಾಭ ಆಗ್ತದ ಗೊತ್ತಿಲ್ಲ ಅದು ಸಾಧ್ಯತೆ ಇಲ್ಲ ಅರುಣ ವಿನ್ನಾಗಿ ತೋರಿಸ್ತಾನೆ ಬಿಜೆಪಿಯನ್ನು ಇನ್ನು ಮೆರೆಸಲಿಕ್ಕೆ ಉಂಟೆ ಇಲ್ಲಿ ಪುತ್ತೂರಲ್ಲಿ ಕಾಂಗ್ರೆಸ್ ನಿಂದ ಬಿಜೆಪಿಯಿಂದ ಪಕ್ಷೇತರರಾಗಿ ಎಲ್ಲರೂ ಕೂಡ ಸಂಘದಿಂದ ನಿಂತವರೇ ಆಗಿದ್ದಾರೆ ಎಲ್ಲರೂ ಕೂಡ ಸಂಘದವರೇ ಆಗಿದ್ದಾರೆ ಈ ಸಂಘದವರೇ ಒಂದಷ್ಟು ಜನ ಚಿತ್ರ 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 ಆದರೆ ಯಾರಿಗೆ ತೊಂದರೆ ಯಾರನ್ನು ಕೂಡ ಬರೇ ಸಂಘದ ಡ್ರೆಸ್ ಹಾಕಿದ ಕೂಡಲೇ ಸಂಘದವರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಪ್ರಾಮಾಣಿಕವಾಗಿ ಸರ್ವಿಸ್ ಮಾಡಿದ್ರಲ್ಲಿ ಎಷ್ಟು ತೊಡಗಿಸಿಕೊಂಡಿದ್ದಾನೆ ಸಮಾಜ ಕಂಟಕನಾಗಿದ್ದಾನ ಸಮಾಜಕ್ಕೆ ಪೂರಕವಾಗಿದ್ದಾನ ಅಂತ ಯೋಚನೆ ಮಾಡಿ ಯಾರು ಸಂಘದವರು ಯಾರು ಸಂಘದವರಲ್ಲ ಅಂತ ತೀರ್ಮಾನ ತಗೊಳ್ಬೇಕಷ್ಟೇ ಹೊರತು ಡ್ರೆಸ್ಸಿನ ಫೋಟೋವನ್ನು ನೋಡಿ ಮಾಡಲಿಕ್ಕೆ ಆಗಿದ್ದರೆ ಹಾಗೆ ಅಂತೇಳಿ ಸಂಘದ ಪರಿಮಳ ಇದೆ ಇಲ್ಲ ಅಂತ ಅಲ್ವ ಅದೇನು ಸಂಘದ ಪರಿಪೂರ್ಣತೆಯಾಗಿ ಯೋಚನೆ ಇಲ್ಲದ ಕಾರಣ ಇಂಥ ವ್ಯವಸ್ಥೆಗಳಾಗಲಿಕ್ಕೆ ಕಾರಣ ಇರುವಂಥದ್ದು ಯಾವುದೇ ಪಾರ್ಟಿಗಳಲ್ಲಿ ಹಿಂದೂಗಳು ಎಲ್ಲದರಲ್ಲಿ ಇರ್ಬೋದು ಒಂದರಲ್ಲೇ ಇರಬೇಕು ಅಂತೇನಿಲ್ಲ ಒಂದು ತಪ್ಪು ಚಿಂತನೆ ಇದೆ ಹಿಂದುತ್ವ ಎಂಬುದು ಒಂದು ಸೀಮಿತ ವ್ಯಕ್ತಿಗಳಿಗೆ ಅಂತೇಳಿ ನಾನು ಅದಕ್ಕೆ ವಿರೋಧಿ ಹಿಂದುತ್ವ ಎಂಬುದು ಎಲ್ರಿಗೂ ಸೀಮಿತವಾದ್ದು ಅವು ಬಿ ಜೆ ಪಿಯಲ್ಲಿರಲಿ ಕಾಂಗ್ರೆಸ್ಸಲ್ಲಿರಲಿ ದಳದಲ್ಲಿರಲಿ ಯಾವುದರಲ್ಲಿ ಇದ್ದರೂ ಹಿಂದೂ ವಿಚಾರವಾಗಿ ನಮ್ಮ ದೇಶದ ರಕ್ಷಣೆ ದೇಶದ ಸಂಸ್ಕಾರ ಅಥವಾ ಅಭಿವೃದ್ಧಿ ಪ್ರಾಮಾಣಿಕವಾಗಿ ಜನಗಳಿಗೆ ಸೇವೆ ಮಾಡುವಂಥದ್ದು ಒಬ್ಬನ ಕಷ್ಟ ನೋವಿಗೆ ಸ್ಪಂದನೆ ಮಾಡುವಂಥದ್ದು ಅದು ಹಿಂದುತ್ವ ಅದು ಪಾರ್ಟಿಗೆ ಸೀಮಿತವಾಗಿ ಹಿಂದುತ್ವ ಅಲ್ಲ ಅದು ಈ ಟಿಕೆಟ್ ಮಿಸ್ ಆದ ನಂತರದ ಅರುಣ್ ಕುಮಾರ್ ಪುತ್ತಿಲರ ಚಲನವಲನವನ್ನು ಅಥವಾ ಅವರ ದೃಷ್ಟಿಯ ಅವರ ಒಂದು ಒಡನಾಟವನ್ನು ನೀವು ಚೆನ್ನಾಗಿದ್ದೀರಿ ಅಲ್ಲಿಂದ ನಿತ್ಯ ನಿರಂತರವಾಗಿ ಜೊತೆಗಿದ್ದೀರಿ ಈಗ ಏನು ಮಾಡ್ತಿದ್ದಾರೆ ಯಾವ ಸ್ಟ್ರಾಟಜಿ ಮಾಡ್ತಿದ್ದಾರೆ ಹೇಗೆ ಕೆಲಸ ಮಾಡ್ತಿದ್ದಾರೆ ಅರುಣ್ ಕುಮಾರ್ ಪುತ್ತಿಲ ಪ್ರಾಮಾಣಿಕವಾಗಿ ಎಲ್ಲ ಕಾರ್ಯಕರ್ತರನ್ನು ಭೇಟಿ ಮಾಡುವಂಥದ್ದು ಹಿರಿಯ ಹಿಂದೂ ಕಾರ್ಯಕರ್ತರನ್ನು ರಾಷ್ಟ್ರೀಯ ಸ್ವಯಂ ಸೇವಕದ ಕಾರ್ಯಕರ್ತರು ಬಿ ಜೆ ಪಿಯ ಕಾರ್ಯಕರ್ತರನ್ನು ಭೇಟಿ ಮಾಡುವಂಥದ್ದು ಈ ಪುತ್ತೂರಲ್ಲಿ ಕಾರ್ಯಕರ್ತರಿಗೆ ಒಳ್ಳೆ ಬೆಲೆ ಸಿಕ್ಕುವಂಥ ವ್ಯವಸ್ಥೆಗಳಾಗಬೇಕು ಎಂಬ ದೃಷ್ಟಿಯಿಂದ ಪ್ರತಿಯೊಬ್ಬರನ್ನು ಮನವೊಲಿಸುವಂಥ ಕೆಲಸ ಮಾಡುವಂಥದ್ದು ದೈವ ದೇವರುಗಳ ಅಭಿವೃದ್ಧಿಯಲ್ಲಿ ಭಾಗವಹಿಸಿದಂಥ ಕಡೆಗಳಲ್ಲಿ ಪರಿಚಯಸ್ಥರನ್ನೆಲ್ಲ ಮಾತನಾಡಿಸಿ ಹಿಂದುತ್ವದ ವಿಚಾರವಾಗಿ ನಾವು ಗಟ್ಟಿಯಾಗಬೇಕು ಇಲ್ಲದಿದ್ದರೆ ಭವಿಷ್ಯತ್ತಿನಲ್ಲಿ ತೊಂದರೆಯನ್ನು ಅನುಭವಿಸಬೇಕಾದಂಥ ದಿವಸ ಬಾರದ ಹಾಗೆ ಎಲ್ಲ ಕಾರ್ಯಕರ್ತರ ಮನಸ್ಸಿನಲ್ಲಿ ಇರುವಂಥ ಪ್ರಕಟವಾದಂಥ ಒಂದು ಫೋಟೋ ಅರುಣಂದು ಅವನನ್ನು ಜಯಿಸಲಿಕ್ಕೆ ಬೇಕಾದಂಥ ಕೆಲಸಗಳಿಗೆ ಅರುಣ ಮತ್ತು ಅವರ ತಂಡ ಪ್ರತಿಯೊಬ್ಬರು ಹಳ್ಳಿ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಪ್ರತಿ ಮನೆಗಳಿಗೆ ಭೇಟಿ ಕೊಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಬಿ ಜೆ ಪಿ ಸೋಲಿಸುವ ಗುರಿಯೊಂದಿಗೆ ಕಾಂಗ್ರೆಸ್ನವರ ಜೊತೆಗೆ ಒಂದು ಒಪ್ಪಂದ ನಡೆದಿದೆಯಾ ಅನ್ನುವಂಥ ರೀತಿಯಲ್ಲಿ ಕೂಡ ಮಾತುಗಳು ಕೇಳಿಬರ್ತಾ ಇದೆ ಕಳ್ಳರಿಗೆ ಯಾವಾಗಲೂ ಅದೇ ರೀತಿ ಕಾಣುವಂಥದ್ದು ಮೋಸ ವಂಚನೆ ಮಾಡುವವರು ಅನೇಕ ಜನ ಇದ್ದಾರೆ ನೇರ ನಡೆನುಡಿ ಇರುವವರಿಗೆ ಇನ್ನೊಬ್ಬರನ್ನು ಸೋಲಿಸುವಂಥದ್ದು ಮುಖ್ಯ ಅಲ್ಲ ನಾವು ಗೆಲ್ಲುವಂಥದ್ದು ಅವರವರು ಸೋಲುವುದು ಅವರವರ ಹಣೆಬರದಲ್ಲಿ ಸೋಲ್ತಾರೆ ನಾವು ಗೆಲ್ಲಲಿಕ್ಕೆ ಏನು ಬೇಕಾ ಅದನ್ನು ಪ್ರಾಮಾಣಿಕವಾಗಿ ಕಾರ್ಯಕರ್ತರಲ್ಲಿ ಮಾತನಾಡಿ ಕಾರ್ಯಕರ್ತರು ಮತದಾರರಿಗೆ ಹೇಳಿ ಆ ಧೈರ್ಯವನ್ನು ತುಂಬಿ ಅರುಣ ಬಂದರೆ ಪುತ್ತೂರಲ್ಲಿ ಇಂಥ ಅಭಿವೃದ್ಧಿ ಮಾಡಬಹುದು ಎಂಬ ಚಿಂತನೆಯಿಂದ ಅದನ್ನು ಮಾಡ್ತಾಯಿದ್ದೆ ಹೊರತು ಯಾರಲ್ಲಿ ಯಾರ ಮನೆಗೆ ಹೋಗಿ ಬಾಗಿಲನ್ನು ತಟ್ಟುವ ಕೆಲಸ ನಮಗೆ ಇಲ್ಲ ನಮಗೆ ಆಗಲಿಲ್ಲ ಮನೆಯಲ್ಲಿ ಕೂತ್ಕೊಳ್ಳುವಂಥದ್ದು ಅರುಣನ ಜಾಯಮಾನವನ್ನು ಇಷ್ಟು ದಿವಸದಿಂದ ನೋಡಿರ್ಬೋದು ಯಾವುದೇ ವಿಷಯಕ್ಕೆ ಪ್ರತಿಕ್ರಿಯೆ ಕೊಡುವಂಥದ್ದು ಅತಿ ನೋವಾದರೂ ಸೀದಾ ಅಲ್ಲಿಂದ ಎದ್ದು ಹೋಗುವ ಹೊರತು ಪ್ರತಿಕ್ರಿಯೆ ಕೊಡುವಂಥ ಹವ್ಯಾಸ ಒಂದಲ್ಲ ಆದ ಕಾರಣ ಅದಕ್ಕೆಲ್ಲ ನಾವು ಚಿಂತೆ ಮಾಡುವ ಅವಶ್ಯಕತೆಯೇ ಇಲ್ಲ ಅದಕ್ಕೆ ನಿಮ್ಮ ಜೊತೆಗೆ ಯುವಕರಿದ್ದಾರೆ ಬಹಳಷ್ಟು ತರುಣರು ಜೊತೆಗಿದ್ದಾರೆ ಆದರೆ ಪುತ್ತೂರಿನವರು ಜೊತೆಗಿಲ್ಲ ಅನ್ನುವಂಥ ಆರೋಪಗಳಿದ್ದಾವೆ ದಿವಸಕ್ಕೆ ಒಂದು ಸಲ ಇಲ್ಲಿ ಆಫೀಸಿನ ಹತ್ರ ಕಣ್ಣು ಹಾಯಿಸಿದರೆ ಅಥವಾ ಮೊನ್ನೆ ನಾಮಿನೇಷನ್ ಹಾಳಿಗೆ ಬಂದಂಥ ವ್ಯಕ್ತಿಗಳನ್ನು ಗಮನಿಸಿದರೆ ದೃಷ್ಟಿ ಇದ್ದವನಿಗೆ ಯಾರು ಪುತ್ತೂರಿನವರು ಯಾರು ಪುತ್ತೂರಿಂದ ಹೊರಗಿನವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ
ಜಾಗದ ಮತ್ತು ವ್ಯಕ್ತಿಗಳ ಪರಿಚಯ ಇದ್ದವರಿಗೆ ಯಾರು ಪುತ್ತೂರು ವಿಧಾನಸಭಾ ಕ್ಷೇತ್ರದವರು ಯಾರು ಹೊರಗಿನವರು ಅಂತ ಹೇಳಿ ಅರ್ಥ ಆಗಬಹುದು ಇದಕ್ಕೆ ಫೋಟೋ ತೆಗೆದು ಕೊಡ್ಲಿಕ್ಕೆ ಕೊಡುವಂತ ಅವಶ್ಯಕತೆ ಅಥವಾ ಇದನ್ನು ಮೆಚ್ಚಿಸುವಂತ ಕೆಲಸ ಅವಶ್ಯಕತೆ ಇರುವುದಿಲ್ಲ ಇದಕ್ಕೆ ನೀವು ಬಹಳಷ್ಟು ಸಂಘದ ಜೊತೆ ಒಡನಾಟ ಬಿಜೆಪಿಯ ಜೊತೆ ಒಡನಾಟ ಬಿಜೆಪಿಯಲ್ಲಿ ಇರುವವರು ಕೂಡ ನಿಮ್ಮ ಆತ್ಮೀಯರೇ ಇಷ್ಟೆಲ್ಲ ಗೊಂದಲಗಳಾದಾಗ ಆ ಕಡೆಯಿಂದ ತುಂಬ ಕರೆ ನಿಮಗೆ ಬಂದಿರಬಹುದಲ್ಲ ಅಲ್ಲ ಮಾತಾಡಲಿಕ್ಕೆ ಎಲ್ಲರೂ ಸಿಗ್ತಾರೆ ಈಗಲೂ ಸಿಗ್ತಾರೆ ಸಂಘಟನೆಗೆ ಡ್ಯಾಮೇಜ್ ಆಗ್ತದೆ ಅಂತ ಹೇಳುವಂಥದ್ದು ನಮಗೂ ನೋವಿದೆ ನಮಗೆ ನೋವು ಇದೆ ಅಂತೇಳಿ ನಮ್ಮ ನೋವಿಗೋಸ್ಕರ ನಾವು ಅರುಣನನ್ನು ತಟಸ್ಥ ಮಾಡಿದರೆ ಇಷ್ಟೆಲ್ಲ ಕಾರ್ಯಕರ್ತರ ನೋವಿಗೆ ನಾವು ಸ್ಪಂದನೆ ಕೊಡುವವರು ಯಾರು ಕಾರ್ಯಕರ್ತರಿಗೆಲ್ಲ ಇಷ್ಟೆಲ್ಲ ನೋವಿದ್ದ ಕಾರಣ ಅವರ ಪ್ರತಿನಿಧಿಯಾಗಿ ಅರುಣ ಬಂದದ್ದು ಡ್ಯಾಮೇಜ್ ಮಾಡಬೇಕೆಂಬ ಇಂಟೆನ್ಷನ್ ನಮ್ಮಲ್ಲಿ ಯಾವುದೂ ಸಮೇತ ಇಲ್ಲ ಡ್ಯಾಮೇಜ್ ಆಗೋದಿಲ್ಲ ಬಿ ಜೆ ಪಿ ಉನ್ನತ ಮಟ್ಟಕ್ಕೆ ಹೋಗಿಯೇ ಹೋಗ್ತದೆ ಮೋದಿಯವರ ಚಿಂತನೆ ಕಾರ್ಯಕ್ರಮ ಯಾವುದು ಉಂಟ ಅದನ್ನು ಪುತ್ತೂರಲ್ಲಿ ಡೆವಲಪ್ ಮಾಡಿ ಅರುಣನ ಮುಖಾಂತರ ಕೊಡಲಿಕ್ಕೆ ತೋರಿಸಲಿಕ್ಕೆ ನಮ್ಮ ಕಾರ್ಯಕರ್ತರು ಬದ್ಧರಾಗಿದ್ದಾರೆ ನೀವು ಹಿಂದುತ್ವ ಸಂಘಟನೆ ಅಂತ ಹೇಳ್ತೀರಿ ಈಗ ಬಿ ಜೆ ಪಿಗೆ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ ಅಂತಲೂ ಕೂಡ ಹೇಳ್ತೀರಿ ಬಿ ಜೆ ಪಿಯಲ್ಲಿ ನಾಯಕತ್ವದ ಗೊಂದಲ ಇರುವ ಕಾರಣ ಕೆಲವರನ್ನು ನಮ್ಮೊಳಗೆ ಹಿಡಿತದಲ್ಲಿ ಇರಬೇಕು ಅಂತ ಯೋಚನೆ ಮಾಡುವ ಕಾರಣ ಈ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾಯಿತು ನಮ್ಮ ಸಂಘಟನೆ ಬಿ ಜೆ ಪಿಯೇ ಇಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಬಿ ಜೆ ಪಿಯವರೇ ಬಿ ಜೆ ಪಿಯವರದೇ ಒಂದು ತಂಡ ಇಲ್ಲಿ ಇರುವಂಥದ್ದು ಪ್ರಾಮಾಣಿಕವಾಗಿ ಮನಪೂರ್ವಕವಾಗಿ ಕೆಲಸ ಮಾಡುವಂಥ ಅಪೇಕ್ಷೆ ಇಲ್ಲದ ಕೆಲಸ ಮಾಡುವಂಥ ಕಾರ್ಯಕರ್ತರ ತಂಡ ಹಿರಿಯರು ಸಮೇತ ಸೇರಿ ಅರುಣನ ಒಂದು ಅರುಣನನ್ನು ಮುಂದಿಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಕೆಲವೊಂದು ನಾಯಕತ್ವದ ಬಗ್ಗೆ ಹೇಳಿದ್ವಿ ಹಾಗಾದರೆ ಅವಕಾಶ ತಪ್ಪಲಿಕ್ಕೆ ಯಾರು ಕಾರಣ ಕಾರಣ ಏನು ಅಂತ ಹೇಳಿದರೆ ನೀವು ಗಮನಿಸಬಹುದು ಸುಮಾರು ವರ್ಷದಿಂದ ಪುತ್ತೂರಲ್ಲಿ ಬಿ ಜೆ ಪಿಯ ಹಿಡಿತದಲ್ಲಿ ಇರುವವರು ಎಷ್ಟು ಜನ ಯಾರೆಲ್ಲ ಇದ್ದಾರೆ ಅಂತ ಹೆಸರು ಹೇಳಲಿಕ್ಕೆ ನಾನು ಬಯಸುವುದಿಲ್ಲ ಒಮ್ಮೆ ಸೀಟು ಸಿಕ್ಕಿದರೆ ಮತ್ತು ನಮಗೇ ಸೀಟು ಬೇಕು ಅಥವಾ ಒಂದೊಂದನ್ನು ರೊಟೇಷನ್ ಮಾಡಿ ಚೇಂಜ್ ಮಾಡುವಂಥ ಅಂಥ ಭಾವನೆಗಳಿಲ್ಲ ಅಥವಾ ಅವರವರ ಫಾಲೋವರ್ಸ್ ಅವರವರ ಕುಟುಂಬಗಳನ್ನು ಬೆಳೆಸುವಂಥ ಕೆಲಸ ಸಾಮಾನ್ಯ ಕಾರ್ಯಕರ್ತರ ನೋವಿಗೆ ಸ್ಪಂದನೆ ಮಾಡುವಂಥ ಜನಗಳಿಲ್ಲ ಅರುಣನಂಥವರು ಬಂದರೆ ಎಲ್ರಿಗೂ ಸಮಾನವಾಗಿ ನೋಡಿದರೆ ಅಲ್ಲಿ ಕೂತವರಿಗೆ ಸ್ವಲ್ಪ ಬಿಸಿ ಮುಟ್ಟಬಹುದು ಎಂಬ ಕಾರಣದಿಂದ ಅರುಣನನ್ನು ಹತ್ತಿರ ತಗೊಳ್ಳಿಕ್ಕೆ ಅವರಿಗೆ ಲಾಭ ಆಗುವಾಗ ಮಾತ್ರ ಪ್ರಯತ್ನ ಪಡ್ತಾರೆ ಅರುಣ ಬಂದರೆ ಅರುಣನಿಗೇನು ಎಲ್ಲ ಕಾರ್ಯಕರ್ತರು ಬೇಕು ಎಲ್ಲರೂ ಬೇಕು ಎಂಬ ಚಿಂತನೆ ಅವನಲ್ಲಿ ಇರುವಂಥದ್ದು ಎಲ್ಲರೂ ಬಂದರೆ ಅವರಿಗೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಕೆಲವೆಲ್ಲ ಸೀಮಿತ ವ್ಯಕ್ತಿ ನಾನು ಹೆಸರು ಯಾರನ್ನೂ ಹೇಳೋದಿಲ್ಲ ಅವರವರಿಗೆ ಗೊತ್ತಿರ್ಬೋದು ನಾವು ಏನು ದ್ರೋಹ ಮಾಡಿದ್ದೇವೆ ಅಂತೇಳಿ ಇದಕ್ಕೆಲ್ಲ ಉತ್ತರ ಯಾವಾಗ ಅಂತೇಳಿದರೆ ನಾಡ್ದು 10ನೇ ತಾರೀಕು 13ನೇ ತಾರೀಕು ಮಧ್ಯಾಹ್ನಾಗ ಉತ್ತರ ಸಿಗ್ತದೆ ಹಿಂದೂ ಕಾರ್ಯಕರ್ತರ ಶಕ್ತಿ ಏನು ಕಾರ್ಯಕರ್ತರಿಗೆ ನೋವಾದರೆ ಏನಾಗ್ತದೆ ಇದು ಪುತ್ತೂರಿಗೆ ಸೀಮಿತ ಅಲ್ಲ ಇದೀ ನಮ್ಮ ಸ್ಟೇಟಿಗೆ ಸೀಮಿತವಾದ್ದು ಯಾವುದೇ ಒಂದು ಪಾರ್ಟಿ ಇರಲಿ ಬಿ ಜೆ ಪಿ ಇರಲಿ ಇನ್ನೊಂದಿರಲಿ ಕಾರ್ಯಕರ್ತರನ್ನು ಕಡೆಗಣಿಸಿ ಮಾಡಿದರೆ ಏನಾಗ್ತದೆ ಅಂತ ಉತ್ತರ ಕೊಡುವಂಥದ್ದು 13ನೇ ತಾರೀಕು ಮಧ್ಯಾಹ್ನ ಆಗುವಾಗ ಸ್ಪಷ್ಟ ಚಿತ್ರಣ ಸಿಗ್ತದೆ ಇದರಲ್ಲಿ ನೇರವಾಗಿ ಕೇಳ್ತೇವೆ ಆಶಾ ತಿಮ್ಮಪ್ಪ ಅವ್ರದ್ದು ತಪ್ಪೇನು ಯಾಕೆಂತಂದರೆ ಅವರೊಂದು ಮೇಲ್ಗಡೆಯಿಂದ ಅನೌನ್ಸ್ ಆಗಿ ಬಂದಂಥ ಕ್ಯಾಂಡಿಡೇಟು ಅವರು ಕೂಡ ಒಂದು ಕಾರ್ಯಕರ್ತೆ ಅವರ ಮಗ ಪರಿವಾರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಅವರ ತಪ್ಪೇನು ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ನೀವೇನು ಹೇಳ್ತೀರಿ ತಪ್ಪು ಒಪ್ಪಿನ ಪ್ರಶ್ನೆ ಇಲ್ಲ ಪುತ್ತೂರು ಅಂತ ಹೇಳಿದರೆ ಒಂದು ನಮನೆಯ ಪರೀಕ್ಷಾ ಕೇಂದ್ರ ಅಂತ ಹೇಳ್ತಾರೆ ಇಷ್ಟೆಲ್ಲ ಕಾರ್ಯಕರ್ತರು ಇಲ್ಲಿದ್ದು ಪುತ್ತೂರು ತಾಲೂಕಿಗೆ ಪುತ್ತೂರಿನ ಒಂದು ಯಾರನ್ನೇ ಆಗಲಿ ಒಂದು ಸಿಲೆಕ್ಟ್ ಮಾಡುವಂಥ ಶಕ್ತಿ ನಮ್ಮ ಪರಿವಾರಕ್ಕೆ ಇಲ್ಲ ಅಂತ ಆಯಿತು ಹೋಯ್ತಲ್ವ ಅಂತ ಅದು ಒಂದು ನೋವು ಎರಡನೇ ಪುತ್ತೂರಿನಲ್ಲಿ ಓಡಾಟ ಮಾಡುವಂಥ ಅಷ್ಟು ಕೆಲಸ ಸಮೇತ ಇದ್ದ ಒಬ್ಬ ಮಹಿಳೆಗೆ ಎಷ್ಟು ಓಡಾಟ ಮಾಡಲಿಕ್ಕೆ ಆಗ್ತದೆ ಅಂಥೇಳಿ ಮಲ್ಲಿಕಾ ಪ್ರಸಾದರವರು ಎಮ್ ಎಲ್ ಎ ಆಗುವಾಗ ನಮ್ಮ ಗಮನಕ್ಕೆ ಬಂದಿದೆ ಎಷ್ಟು ಓಡಾಟ ಮಾಡ್ಬೋದು ಅಥವಾ ಅವಶ್ಯಕತೆ ಬಿದ್ದಾಗ ಕರೀಲಿಕ್ಕೆ ಆಗ್ತದೆ ಅಂತ ದೃಷ್ಟಿಯಿಂದ ಆಶಾ ತಿಮ್ಮಪ್ಪ ಗೌಡರಲ್ಲಿ ಯಾವುದೇ ಕೊರತೆಗಳನ್ನು ಹುಡುವುದಕ್ಕಿಂತಲೂ ನನಗೆ ಕಾಣುವಂಥದ್ದು ಪುತ್ತೂರು ತಾಲೂಕಿಗೆ ಯಾಕೆ ತಾಲೂಕಿನಿಂದ ಹೊರಗಿನ ವ್ಯಕ್ತಿಗಳು ಅವಶ್ಯಕತೆ ಇತ್ತು ಈಗ ಹಾಗಿದ್ರೆ ಸಂಘಟನೆಗೆ ಗೊತ್ತಿದೆ ಪುತ್ತೂರು ಸರಿ ಇಲ್ಲ ಅಂತೇಳಿ ಅದಕ್ಕೋಸ್ಕರವೇ ಸಂಘಟನೆ ಮಾಡಿದ್ದು ಆ ಸರಿ ಇಲ್ಲದ್ದನ್ನು ಸರಿ ಮಾಡಬೇಕೆಂಬ ಚಿಂತೆಯಿಂದಲೇ ಅರುಣನ ಮುಖಾಂತರ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇರುವಂಥ ಪುತ್ತೂರಿನಲ್ಲಿ ಹಲವು ಬಾರಿ ಬಂಡಾಯ ಸ್ವಾಭಿಮಾನ ಎಲ್ಲವೂ ಆಗಿದೆ ಆದರೆ ಬಂಡಾಯ ಸ್ವಾಭಿಮಾನ ಜಯ ಗಳಿಸಿದ ಇತಿಹಾಸ ಇಲ್ಲ ಅಂತ ಹೇಳ್ತಾರೆ
ಪಕ್ಷೇತರ ಜಯ ಗಳಿಸಿದ ಇತಿಹಾಸ ಪುತ್ತೂರಲ್ಲಿಲ್ಲ ಸ್ಟೇಟಲ್ಲೇ ಕಡಿಮೆ ಅಲ್ಲಿ ಶ್ರೀನಿವಾಸ್ ಶೆಟ್ಟರ್ ಒಬ್ಬರು ಪಕ್ಷೇತರ ಗೆದ್ದಿದ್ದಾರ ಕಾಣ್ತಿದೆ ಹೌದು ಆದರೆ ಈ ಸಲ ಪುತ್ತೂರಲ್ಲಿ ಅದೊಂದು ಪ್ರಯೋಗ ನೋಡುವ ಏನಾಗ್ತಿದೆ ಅಂತ ಗೆಲ್ತಾರ ಇಲ್ವಾ ಅಂತ ಹೇಳಿ 13ನೇ ತಾರೀಕಿಗೆ ಗೊತ್ತಾಗ್ತದೆ ಎಲ್ಲ ಮತದಾರರು ಸಾಮಾನ್ಯ ಕಾರ್ಯಕರ್ತರಿಗೆ ಬೆಲೆ ಸಿಕ್ಕಬೇಕು ಜನಸಾಮಾನ್ಯರಿಗೂ ಒಳ್ಳೆ ರೀತಿಯ ಸಂಪರ್ಕಕ್ಕೆ ಸಿಕ್ಕುವಂತ ಶಾಸಕ ಆಗಬೇಕು ಎಂಬ ಭಾವನೆಯಿಂದ ಇರುವ ಕಾರಣ ಅರುಣನಿಗೆ ನಾಡದು ಗೆಲ್ಲುವಂತದರಲ್ಲಿ ಯಾವುದೇ ಸಮಸ್ಯೆಗಳು ಆಗುವುದಿಲ್ಲ ಬಿಜೆಪಿ ಪರವಾಗಿ ಮಹಿಳಾ ಮತದಾರರು ಗಟ್ಟಿ ಇದ್ದಾರೆ ಇಲ್ಲಿ ತರುಣರು ಇದ್ದಾರೆ ಆದರೆ ಅಷ್ಟೊಂದು ಗಟ್ಟಿಯಾಗಿಲ್ಲ ಅಂತ ಪ್ರಾಯಸ್ಥರು ಯಾವಾಗಲೂ ಹೊರಗಡೆ ಜಾಸ್ತಿ ಬರುವುದಿಲ್ಲ ತರುಣರು ಕೆಲಸ ಮಾಡಲಿಕ್ಕೆ ಓಡಾಟಕ್ಕೆ ಬೇಕಾದಷ್ಟು ಬರ್ತಾರೆ ಅವರವರ ಮನೆಯವರು ಹುರುಪಿನಿಂದಲೇ ನೀನು ಹೋಗು ಮಗ ಅಂತ ಕಳಿಸಿದ್ದಾರೆ ಹೊರತು ಅಹಂಕಾರದಿಂದ ಯಾವುದೇ ತರುಣರು ಹೊರಗೆ ಬರಲಿಲ್ಲ ಮಹಿಳೆಯರು ಸಾಮಾನ್ಯವಾಗಿ ನಮ್ಮದರಲ್ಲಿ ಹೊರಗೆ ಬರುವುದು ಅವಶ್ಯಕತೆವಿರುವಾಗ ಮಾತ್ರ ನಾಡದು ಎಲೆಕ್ಷನ್ಗೆ ಪ್ರಚಾರಕ್ಕೆ ಯಾವ ಕಡೆಗೆ ಎಷ್ಟು ಮಹಿಳೆಯರು ಬೇಕೋ ಅವರು ಅರುಣನ ತಂಡದಿಂದ ಹೊರಡುತ್ತಾರೆ ಇವಾಗ ನಿಮ್ಮ ಹೋರಾಟ ಯಾರ ವಿರುದ್ಧ ಹಿಂದೂ ಸಂಘಟನೆ ಗಟ್ಟಿಯಾಗಬೇಕು ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತರಿಗೆ ಬೆಲೆ ಸಿಕ್ಕಬೇಕು ಎಂಬ ಹೋರಾಟ ಹೊರತು ವ್ಯಕ್ತಿಗಳ ಅಥವಾ ಸಂಘಟನೆ ವಿರುದ್ಧ ಅಲ್ಲ ನಮ್ಮದು ಇದರ ಲಾಭ ಕಾಂಗ್ರೆಸ್ನವರಿಗೆ ಆಗ್ತದೆ ಕಾಂಗ್ರೆಸ್ನವರ ವಿರುದ್ಧ ನಿಮ್ಮ ಹೋರಾಟ ಇಲ್ವಾ ಕಾಂಗ್ರೆಸ್ ಅಂತ ಹೇಳೋ ಪ್ರಶ್ನೆ ಬರುವುದಿಲ್ಲ ನಮಗೆ ನಮಗೆ ಇರುವಂಥದ್ದು ನಾವು ಗೆಲ್ಲುವಂಥದ್ದು ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ ಅದು ಪ್ರಶ್ನೆ ಇಲ್ಲ ನಾವು ಗೆಲ್ತೇವೆ ಅಂತ ಆಗುವಾಗ ಇನ್ನೊಬ್ಬರು ಗೆಲ್ತೇವೆ ಎಂಬ ಯೋಚನೆ ನಮಗೆ ಇಲ್ಲ ಇನ್ನೊಬ್ಬರು ಗೆಲ್ತಾರೆ ಅಂತೇಳಿ ನಾವು ಗೆಲ್ತೇವೆ ಗೆಲ್ತೇವೆ ಗೆದ್ದೇ ಗೆಲ್ತೇವೆ ನಾವು ಅದರ ಎರಡು ಮಾತಿಲ್ಲ ನಮಗೆ ಇದು ಭಾಸ್ಕರ್ ಆಚಾರ್ ಅವರ ಮಾತು ಬಹಳ ವಿಶೇಷವಾಗಿ ನಾವು ಗೆದ್ದೇ ಗೆಲ್ತೇವೆ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಬಲ ಅವರನ್ನು ಬಲಪಡಿಸುವಂಥದ್ದು ಮಾತ್ರ ನಮ್ಮ ಉದ್ದೇಶ ಅನ್ನುವಂಥದ್ದನ್ನು ಹೇಳಿದರು ಜೊತೆಗೆ ಹಿಂದಿನ ಪಕ್ಷದ ನೆನಪುಗಳನ್ನು ಮಾಡಿದರು ಸಂಘಟನೆ ಬಲಹೀನ ಆಗಬಹುದು ಅನ್ನುವಂಥ ಆತಂಕವನ್ನು ಕೂಡ ವ್ಯಕ್ತಪಡಿಸಿದರು ಅದರ ಜೊತೆಗೆ ಈ ಚುನಾವಣೆಯಲ್ಲಿ ಒಂದು ಪ್ರಯೋಗ ಆಗಲಿ ಹಿಂದಿನ ಬಂಡಾಯ ಹಿಂದಿನ ಸ್ವಾಭಿಮಾನದ ಸೋಲುಗಳು ಈ ಸಲಕ್ಕೆ ಲೆಕ್ಕಕ್ಕೆ ಬರಲಿಕ್ಕಿಲ್ಲ ಬದಲಾಗಿ ಈ ಸಲ ಇಂತಹದೊಂದು ಪ್ರಯೋಗವನ್ನು ಇಲ್ಲಿ ಮಾಡಿ ತೋರಿಸುವ ಮೇ 13ರ ಹೊತ್ತು ಇದಕ್ಕೆಲ್ಲದಕ್ಕೂ ಉತ್ತರ ಸಿಗ್ತದೆ ಅನ್ನುವಂಥದ್ದನ್ನು ಬಹಳ ಮಾರ್ಮಿಕವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಸುದ್ದಿಯ ಜೊತೆಗೆ ಮಾತನಾಡಿದ್ದಕ್ಕೆ ನಿಮಗೆ ಧನ್ಯವಾದ ಗೌತಮ್ ಶೆಟ್ಟಿ ಮತ್ತು ಧನುಷ್ ಜೊತೆಗೆ ದಾಮೋದರ್ ದೊಂಡಲೆ ಸುದ್ದಿ ನ್ಯೂಸ್ ಪುತ್ತೂರು ಪುತ್ತೂರಿನ ಪ್ರಪ್ರಥಮ ಸರ್ವ ಸುಸಜ್ಜಿತ ಶಾಪಿಂಗ್ ಮಾಲ್ GL1 ಆರಾಮದಾಯಕ ಶಾಪಿಂಗ್ ಹಲವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು ವೆರೈಟಿ ರಿಟೇಲ್ ಸ್ಟೋರ್ಗಳು ಲಕ್ಷುರಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು ಗೇಮಿಂಗ್ ಝೋನ್ ವಿವಿಧ ವೆಜ್ ಮತ್ತು ನಾನ್ ವೆಜ್ ಖಾದ್ಯಗಳು ವಿಶಾಲ ಫುಡ್ ಕೋರ್ಟ್ 100ಕ್ಕೂ ಅಧಿಕ ಸೆಟ್ಟಿಂಗ್ ಸುಸಜ್ಜಿತ ಪಾರ್ಕಿಂಗ್ ತಂಪಾದ ಆಹ್ಲಾದಕರ ವಾತಾವರಣ ಎಂದೇ ಭೇಟಿ ನೀಡಿ ಪುತ್ತೂರಿನ ಪ್ರಪ್ರಥಮ ಮಾಲ್ GL1 ಮಾಲ್ ಮಲ್ಟಿಪ್ಲೆಕ್ಸ್ ಆಂಡ್ ಮೋರ್ ಮೇನ್ ರೋಡ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ